ರಾಜ್ಯ ಕಾಂಗ್ರೆಸ್ ಶಾಸಕರ ಪತ್ರ ವ್ಯವಹಾರ ದೆಹಲಿ ಕಾಂಗ್ರೆಸ್ ನಾಯಕರಿಗೆ ತಲೆನೋವು ದೊಡ್ಡ ತಲೆನೋವನ್ನು ತರಿಸಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಶಾಸಕರು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ರಾಜೀನಾಮೆ ಬೆದರಿಕೆಗೂ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇದೀಗ ಸಚಿವರ ವಿರುದ್ಧ ಅಸಹಕಾರ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ನೀಡಿದೆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಈ ಬೆಳವಣಿಗೆ ನಡೆದಿದ್ದು ಇದೀಗ ಸಚಿವರು ಮತ್ತು ಪ್ರಮುಖ ನಾಯಕರು ಆಗಸ್ಟ್ ಎರಡಕ್ಕೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ತಿಳಿಸಿದೆ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಕೆಲ ಶಾಸಕರು ಸಚಿವರಿಗೂ ಹಾಗೂ ಹಿರಿಯ ನಾಯಕರಾದ ಆರ್ ವಿ ದೇಶಪಾಂಡೆ ಬಿ ಕೆ ಹರಿಪ್ರಸಾದ್ ಎಲ್ ಶಂಕರ್ ಅವರಿಗೆ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಎಂದು ಹೇಳಲಾಗಿದೆ ಹೈಕಮಾಂಡ್ ಈ ಶಾಸಕರು ಸಚಿವರು ಹಿರಿಯ ನಾಯಕರ ಜೊತೆಗೆ ಕಾಂಗ್ರೆಸ್ ಶಾಸಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ತೆಗೆದುಕೊಂಡಂತಹ ನಿರ್ಧಾರ ಬಗ್ಗೆ ಚರ್ಚೆ ನಡೆಯಲಿದೆ ಎಂದ ವರದಿಯಾಗಿದೆ ಸುಮಾರು ಮೂವತ್ತೇಳು ನಾಯಕರು ಇದರಲ್ಲಿ ಸಚಿವರು ಇದ್ದಾರೆ ಶಾಸಕ ಶಾಸಕರುಗಳು ಕೂಡ ಇದ್ದಾರೆ ಒಂದಷ್ಟು ಕಾಂಗ್ರೆಸ್ನ ಪ್ರಮುಖ ಮುಖಂಡರುಗಳು ಕೂಡ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಸಿ ಎಲ್ ಪಿ ಸಭೆಯಲ್ಲಿ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಶಾಸಕರ ಅಥವಾ ಕಾಂಗ್ರೆಸ್ ನಾಯಕರುಗಳ ಭಿನ್ನಮತಕ್ಕೆ ಪರಿಹಾರ ಸಿಕ್ಕಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಮುಲಾಮು ಹಚ್ಚುವ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಭಿನ್ನಮತದ ಗಾಯ ಇನ್ನೂ ವಾಸಿಯಾಗಿಲ್ಲ ಹೀಗಾಗಿ ನೇರವಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಎಲ್ಲರನ್ನು ಕೂಡ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಅವರಿಬ್ಬರೇ ಇಲ್ಲಿಗೆ ಬಂದರೆ ಆಗ್ಬಿಡೋದಪ್ಪ ಮೇಲಿಂದ ಮೇಲೆ ಬೆಂಗಳೂರು ಭಾರತೀಯ ರಾಜಕೀಯದಲ್ಲಿ ಭಾರತದ ರಾಜಕೀಯದಲ್ಲಿ ಕೇಂದ್ರ ಸ್ಥಾನ ಆಗ್ತಾಯಿದೆ ಎಲ್ಲ ಸಭೆಗಳು ಇಲ್ಲೇ ನಡೀತಾಯಿವೆ ಅಂಥದ್ರಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದುಬಿಟ್ಟು ಮೀಟಿಂಗ್ ಮಾಡಿ ಏನು ಸಮಸ್ಯೆ ಏನೋ ಅಂತ ಬಗೆಹರಿಸ್ಕೊಂಡ್ರೆ ಆಗೋಯ್ತಿತ್ತು ಆದರೆ ಎಲ್ಲಿ ಬಿ ಜೆ ಪಿಗರಿಗೆ ವಿಪಕ್ಷಗಳಿಗೆ ಗೊತ್ತಾಗುತ್ತೆ ತಮ್ಮ ನಡೆ ಯಾರ್ಯಾರಿಗೆ ಏನು ವಾರ್ನಿಂಗ್ ಕೊಟ್ಟರು ಯಾರ್ಯಾರಿಗೆ ಏನೇನು ಕನ್ವಿನ್ಸ್ ಮಾಡೋರು ಎಲ್ಲವೂ ಆಗಬೇಕು ಈಗ ಆಗಸ್ಟ್ ಎರಡಕ್ಕೆ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ದೆಹಲಿಯಲ್ಲಿ ಬೀಡು ಬಿಡುತ್ತೆ ಇಲ್ಲಿ ಯಾರೆಲ್ಲ ಸಮಸ್ಯೆಗಳಿಗೆ ಯಾರಿಗೆಲ್ಲ ಪರಿಹಾರನ ಕೊಡಬೇಕು ಅನ್ನೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಎಲ್ಲವೂ ಕರೆಕ್ಟಾಗಿದ್ದೀರಿ ಸಿ ಎಲ್ ಪಿ ಮೀಟಿಂಗ್ ಆದಮೇಲೆ ಎಸ್ ವಿ ಆರ್ ಆಲ್ ಫ್ರೆಂಡ್ಸ್ ವಿ ಆರ್ ಆಲ್ ಟುಗೆದರ್ ನಾವು ಜೊತೆಯಲ್ಲಿದ್ದೀವಿ ಅಂತ ಹೇಳ್ಬಿಡ್ಬೋದಿತ್ತು ಹೈಕಮಾಂಡರ್ ಡೆಲ್ಲಿಗೆ ಬನ್ನಿ ಅಂದವರೇ ಏನೋ ಸಮಸ್ಯೆ ಇದೆ ಎಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮಾಡಿ ಮುಂದಿನ ಸುದ್ದಿ